ಹರ್ ಘರ್ ತಿರಂಗಾ ಅನ್ನುವಂತಹ ಅಭಿಯಾನಕ್ಕೆ ಚಾಲನೆ ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಬಹಳ ಸಂತಸವನ್ನ ವ್ಯಕ್ತಪಡಿಸುತ್ತಾರೆ. ಈ ಅಭಿಯಾನವನ್ನ ಆರಂಭಿಸೋದ್ರಿಂದ ಅಥವಾ ಇದರಲ್ಲಿ ಭಾಗಿಯಾಗೋದ್ರಿಂದ ಯುವಜನತೆಯಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿದಂತಹ ತ್ಯಾಗ ಬಲಿದಾನದ ಮೌಲ್ಯದ ಅಥವಾ ಅದರ ಮಹತ್ವವನ್ನ ತಿಳಿದುಕೊಳ್ಳುವಂತಹ ಒಂದು ಅವಕಾಶ ಸಿಕ್ಕತ್ತೆ. ಅವರಿಗೆ ಈ ಬಗ್ಗೆ ಜಾಗೃತಿ ಮೂಡಿಸಬೇಕು. ಹೀಗಾಗಿ ಈ ಒಂದು ಅಭಿಯಾನ ನಡೆಸೋದು, ಇದರಲ್ಲಿ ಭಾಗಿಯಾಗೋದು ಬಹಳನೇ ಮುಖ್ಯ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ದೇಶಭಕ್ತಿ ಜಾಗೃತಿಗಾಗಿ ಈ ತರಹದ ಅಭಿಯಾನಗಳನ್ನ ನಡೆಸಬೇಕಾಗಿದೆ. ಹೀಗಾಗಿ ಪ್ರಧಾನಿ ಮೋದಿ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಮನೆಗಳ ಮೇಲೆ, ಕಚೇರಿಗಳ ಮೇಲೆ ಈ ತ್ರಿವರ್ಣ ಧ್ವಜವನ್ನು ಹಾರಿಸೋದಕ್ಕೆ ಹೇಳ್ತಾ ಇದ್ದಾರೆ. ಹಾಗಾಗಿ ನೀವು ಕೂಡ ಪ್ರತಿಯೊಬ್ಬರು ನಿಮ್ಮ ಮನೆಗಳ ಮೇಲೆ ಧ್ವಜವನ್ನ ಹಾರಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ರಾಜ್ಯಾಧ್ಯಕ್ಷರು ನೋಡೋಣ. ಸ್ವಾತಂತ್ರ್ಯ ದಿನಾಚರಣೆಯ ದಿನವನ್ನು ನಾವು ಎದುರು ನೋಡ್ತಾ ಇದ್ದೇವೆ. ಇಂಥ ಒಂದು ಶುಭ ಸಂದರ್ಭದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡಬೇಕು. ಯುವ ಪೀಳಿಗೆಗೆ ಸ್ವಾತಂತ್ರ್ಯ ಸಂಗ್ರಾಮದ ದಿನಗಳನ್ನು ನೆನಪು ಮಾಡಿಕೊಡ್ಬೇಕು. ತ್ಯಾಗ ಬಲಿದಾನದ್ರ ಬಗ್ಗೆ ಚರ್ಚೆ ಆಗಬೇಕು. ಯುವ ಜನತೆಯಲ್ಲೂ ಕೂಡ ದೇಶಭಕ್ತಿ ಇರಬೇಕು. ಆ ನಿಟ್ಟಿನಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಇದರ ಅಂಗವಾಗಿ ಹರ್ ಘರ್ ತಿರಂಗ, ಪ್ರತಿಯೊಂದು ಮನೆಯ ಮೇಲೆ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮುಖೇನ ಈ ಒಂದು ಹರ್ ಘರ್ ತಿರಂಗ ಯಾತ್ರೆಯನ್ನು ಚಾಲನೆ ನೀಡಿದ್ದೇವೆ.